ಕುಂಸಿಯಾ ಮಂಜುನಾಥ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ ವಿತರಣೆ ಮಾಡಲಾಯಿತು. ಕುಂಸಿಯಾ ಭಗತ್ ಸಿಂಗ್ ರೋಟರಿ ಕ್ಲಬ್ ಹಾಗೂ ಶಿವಮೊಗ್ಗ ರೋಟರಿ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಲೆಯ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಹಾಲೇಶಪ್ಪ, ರೋಟರಿ ಸಂಸ್ಥೆಯ ಅಧ್ಯಕ್ಷ ಅಶೋಕ್, ರವೀಂದ್ರ ಐತಾಳ್, ಕಾಮಾಕ್ಷಿ ಕಾರ್ತಿಕೇಯನ್ ಇನ್ನಿತರರು ಇದ್ದರು. ಮಂಜುನಾಥೇಶ್ವರ ಸ್ಕೂಲಿಗೆ ಕುಂಸಿ ಈ ಸ್ಕೂಲಿಗೆ ನಾವು ಜ್ಞಾನದೀವಿಗೆಯ ಮೂಲಕ ಟ್ಯಾಬನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಎಲ್ಲರೂ ದಾನಿಗಳು ಕೈ ಜೋಡಿಸಿ ಈ ಒಂದು ಬಿಗ್ ಹಾರ್ಟ್ ಸಮರಿಟನ್ ಅನ್ನುವಂತ ಒಂದು ಸಂಸ್ಥೆಯಿಂದ ಇದಕ್ಕೆ ದಾನಿಗಳು 1,08,000 ರೂಪಾಯಿ ದಾನಿ ಕೊಟ್ಟಿದ್ದಾರೆ. ಅದನ್ನ ಇವತ್ತು ನಾವು ಇಲ್ಲಿ ಮಕ್ಕಳು 20 ಟ್ಯಾಬ್ ಅನ್ನ ಕೊಟ್ವಿ. ಇಬ್ಬರಿಂದ ಒಂದು ಟ್ಯಾಬ್ ಅಂತ ಎಲ್ಲಾ ಕಡೆ ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ಎಲ್ಲ ಇಲ್ಲಿ 20 ಹಾಗೂ ಅಲ್ಲಿ ಕಿಣ ಶಾರದಕ್ಕೂ ಮೊನ್ನೆ 10 ಟ್ಯಾಬ್ ಅನ್ನ ಕೊಟ್ಟಿದ್ದೀವಿ. 30 ಟ್ಯಾಬ್ ಆ ದಾನಿಗಳಿಂದ ನಮ್ಗೆ ಇವತ್ತು ದೊರಕಿದೆ ಅಂತ ಹೇಳಿ ತುಂಬಾ ಸಂತೋಷ. ಬಿಜಿಎಸ್ ಸಂಸ್ಥೆ ಇವರ ವತಿಯಿಂದ ಇವತ್ತು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಶ್ರೀ ಮಂಜುನಾಥೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ಒಂದು ಸವಲತ್ತನ್ನು, ಹಾಗೆಯೇ ಈ ಸಂಸ್ಥೆಗೆ ಬೇಕಾದಂತಹ ಏನು ಕಂಪ್ಯೂಟರ್ ಸವಲತ್ತಿದೆ ಅದನ್ನು ನಮ್ಮ ರೋಟರಿ ಕ್ಲಬ್ ಹಾಗೂ ಭಗತ್ ಸಿಂಗ್ ರೋಟರಿ ಸಮುದಾಯದಳದ ವತಿಯಿಂದ ನೀಡಲಾಯಿತು. ಈ ಒಂದು ಅರ್ಹತೆಗೆ ಕಾರಣವಾದಂಥ ಈ ಶಾಲೆಯ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ಶಾಲಾ ಶಿಕ್ಷಕ ವೃಂದದವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ, ಸಮರ್ಪಣೆ ಮಾಡಿದಂಥ ರೋಟರಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಂಸ್ಥೆಯ ಬಿಜಿಎಸ್ನ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಭಗತ್ ಸಿಂಗ್ ರೋಟರಿ ಸಮುದಾಯದ ಪರವಾಗಿ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಖ ಕರಳುತ್ತದೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಈ ಸರಿ ಏನಾಗಿದೆ ಅಂದ್ರೆ ಮಾರ್ಚಿಯಿಂದನೇ ಪಾಠ ಪ್ರವಚನಗಳೆಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳು ಬಹಳ ಅಜಗಜಾಂತರ ದೂರದಲ್ಲಿದೆ. ಆಮೇಲೆ ಈ ತಾಂತ್ರಿಕ ಜ್ಞಾನದಿಂದ ಕೆಲವರಿಗೆಲ್ಲ ಆನ್ಲೈನಲ್ಲಿ ಪಾಠ ಕೇಳಿದ್ದಾರೆ, ಕೆಲವರು ಕೇಳದೇ ಇದ್ದಾರೆ. ಅದು ಮೊಬೈಲಲ್ಲಿ ಕೆಲವರು ಕಾಣುತ್ತೆ, ಕೆಲವರು ಕಾಣಲ್ಲ.